ಇನ್ನು ನೇಹಾ ಹತ್ಯೆ ಪ್ರಕರಣದಲ್ಲಿ ಸಿಐಡಿಯ ತನಿಖೆ ಚುರುಕುಗೊಂಡಿದೆ. ಸಿಐಡಿಗೆ ಪ್ರಕರಣ ಹಸ್ತಾಂತರ ಆಗ್ತಾ ಇದ್ದ ಹಾಗೆ ತನಿಖೆ ಚುರುಕುಗೊಂಡಿದೆ. ಇತ್ತೀಚೆಗಷ್ಟೇ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ರು ಸಿಐಡಿಗೆ ಕೇಸ್ ಹಸ್ತಾಂತರ ಆಗುತ್ತೆ ಅಂತ. ಈಗ ಸಿಐಡಿ ಕೇಸ್ನ ತನಿಖೆಯನ್ನು ಚುರುಕುಗೊಳಿಸಿದೆ. ಹುಬ್ಬಳ್ಳಿ ವಿದ್ಯಾನಗರದ ಪೊಲೀಸರು ಸಿಐಡಿಗೆ ಕೇಸನ್ನು ಹಸ್ತಾಂತರಿಸಿದ್ದಾರೆ. ಹುಬ್ಬಳ್ಳಿಯ JMFC ಕೋರ್ಟ್ಗೆ ಪ್ರಕರಣವನ್ನು ಹಸ್ತಾಂತರಿಸಿದ ಮಾಹಿತಿ ಕೂಡ ನೀಡಲಾಗಿದೆ. ಸಿಐಡಿ ಅಧಿಕಾರಿಗಳು 1ನೇ JMFC ಕೋರ್ಟ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಜೊತೆಗೆ ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸಿದ್ದಾರೆ. ಎಲ್ಲ ಆಯಾಮಗಳಲ್ಲಿ ಬೇಗ ತನಿಖೆಯನ್ನು ಮುಗಿಸಿ ಏನು ಕಾರಣ ಮತ್ತು ಆದಷ್ಟು ಬೇಗ ಪ್ರಕರಣ ಮುಗಿಬೇಕು ಅನ್ನೋ ಕಾರಣಕ್ಕೆ ಡೀಟೇಲ್ಸ್ ಕೊಡ್ತಾರೆ. ಪ್ರಕಾಶ್ ನುಲ್ವಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಈಗ ಪ್ರಕರಣ ಸಿಐಡಿಗೆ ಹಸ್ತಾಂತರವಾದ ನಂತರದಲ್ಲಿ ಹೆಚ್ಚಾಗ್ತಾ ಇದೆ ತನಿಖೆ? ವಿಜಯ್, ಪ್ರಕರಣ ಸಿಐಡಿಗೆ ಹಸ್ತಾಂತರ ಆಗುತ್ತಿದ್ದಂತೆಯೇ SP ವೆಂಕಟೇಶ್ ನೇತೃತ್ವದ 10 ಅಧಿಕಾರಿಗಳ ತಂಡ ನಗರಕ್ಕೆ ಆಗಮಿಸಿದೆ. ಇಲ್ಲಿ ವಿದ್ಯಾನಗರ ಪೊಲೀಸ್ ಠಾಣೆಗೆ ಆಗಮಿಸಿ FIR ಪ್ರತಿಯನ್ನು ಪಡೆದುಕೊಂಡು ತನಿಖೆಯನ್ನು ಆರಂಭ ಮಾಡಿದ್ದಾರೆ. ನಿನ್ನೆನೇ JMFC 1ನೇ ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡಿ ಈ ಪ್ರಕರಣದ ಸ್ಟೇಟಸ್ ಏನಿದೆ, ತಮಗೆ ಹಸ್ತಾಂತರ ಆದ ಬಗ್ಗೆ ನ್ಯಾಯಾಧೀಶರಿಗೆ ಗಮನಕ್ಕೆ ತಂದಿದ್ದಾರೆ ಮತ್ತು ತನಿಖೆಯನ್ನು ಮುಂದುವರಿಸಿದ್ದಾರೆ. ಅದರ ಜೊತೆಗೆ ಇವತ್ತು ಆರೋಪಿಯನ್ನು ಪೊಲೀಸ್ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಇದೆ. ಕಸ್ಟಡಿಗೆ ಪಡೆದು ಮತ್ತೊಮ್ಮೆ ಆತನನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ. ಇವತ್ತೇ ಕಸ್ಟಡಿಗೆ ನೀಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ದಾವೆ. ಯಾಕೆ ಅಂತಂದರೆ ಫಯಾಜ್ಗೆ ಎರಡೂ ಕಡೆಯಿಂದ, ಆ ಕಡೆ ಮುಸ್ಲಿಂ ವಕೀಲರು ಕೂಡ ಯಾರೂ ವಕಾಲತ್ತು ಹಾಕಲ್ಲ, ಹಿಂದೂ ವಕೀಲರು ಕೂಡ ಯಾರೂ ವಕಾಲತ್ತು ಹಾಕಲ್ಲ. ಒಟ್ಟಾರೆಯಾಗಿ ಆತನಿಗೆ ಯಾರೂ ಕೂಡ ವಕಾಲತ್ತನ್ನು ಹಾಕಬಾರದು ಅಂತ ಬಾರ್ ಅಸೋಸಿಯೇಷನ್ ನಿರ್ಧಾರ ತೆಗೆದುಕೊಂಡಿದೆ. ಹಾಗಾಗಿ ಈ ಪ್ರಕರಣ ಏನು ಪೊಲೀಸ್ ಕಟ್ಟಡ ಕೇಳುವಂಥ ಸಂದರ್ಭದಲ್ಲಿ ವಾದ ಮಾಡೋದಕ್ಕೆ ಯಾರೂ ಇರೋದಿಲ್ಲ. ಈ ಕಾರಣಕ್ಕಾಗಿ ಇವತ್ತನೇ ಕೋರ್ಟ್ ಆತನನ್ನು ಪೊಲೀಸ್ ಕಸ್ಟಡಿಗೆ ಕೊಡ್ಬೋದು. ಅದರ ಜೊತೆ ಜೊತೆಗೇ ಪೊಲೀಸರು CID ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಆರಂಭ ಮಾಡ್ತಾರೆ. ಈಗಾಗಲೇ ಪೋಷಕರ ನ್ಯಾಯಾಲಯ ಪೋಷಕರು ಇದರಲ್ಲಿ ಕೇವಲ ಫಯಾಜ್ ಮಾತ್ರ ಇಲ್ಲ, ಆತನ ಹಿಂದೆ 4-6 ಜನ ಇದ್ದಾರೆ, ಅವ್ರ ಕುಟುಂಬಸ್ಥರು ಕೂಡ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಮತ್ತು ಆ ಪ್ರಕಾರ ದೂರನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಆ ಎಲ್ಲ ಅವರು ಹೇಳಿದಂಥ ಪೋಷಕರು ಹೇಳಿದಂಥ ವ್ಯಕ್ತಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ. ಮತ್ತು ಈ ಪ್ರಕರಣ ನಡೆಯೋದ್ರ ಹಿಂದೆ ಯಾರೆಲ್ಲ ಕೈವಾಡ ಇದೆ ಅನ್ನುವಂಥದ್ದನ್ನು ಕೂಡ CID ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾರೆ. ಹಾಗಾಗಿ ಇವತ್ತು JMFC 1ನೇ ನ್ಯಾಯಾಲಯಕ್ಕೆ ಆರೋಪಿಯನ್ನು ಪೊಲೀಸ್ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇದೆ. ಮತ್ತೊಮ್ಮೆ ಕ್ರೈಮ್ ಆಫ್ ಸೀನನ್ನು ಅವನು ಎಲ್ಲಿದ್ದ, ಹೇಗೆ ಬಂದ, ಕ್ರೈಮ್ ಆಫ್ ಸೀನ್ ಏನು ನಡೀತು, ಅವತ್ತು ಕ್ರೈಮ್ ಏನು ನಡೀತು, ಆ ಕ್ರೈಮಿನ ಸಂಪೂರ್ಣ ವಿವರವನ್ನು ಆತನಿಂದ ಕೇಳುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಅದು ಇದ್ರ ಜೊತೆ ಜೊತೆಗೆ ಈ ಹತ್ಯೆಯನ್ನು ಖಂಡಿಸಿ ಮತ್ತೆ ಈ ಪ್ರತಿಭಟನೆಗಳು ನಗರದಾದ್ಯಂತ ಮುಂದುವರೆದಿದ್ದಾವೆ. ಇವತ್ತು NSUI ಸಂಘಟನೆ ಬೃಹತ್ ಪ್ರತಿಭಟನೆಯನ್ನು ಈ BBB ಕಾಲೇಜ್ ಮುಂದಗಡೆ ನಡೆಸ್ತಾ ಇದೆ. BBB ಕಾಲೇಜ್ನಲ್ಲಿ ಸುರಕ್ಷತಾ ಕ್ರಮಗಳಿಲ್ಲ, ಅಲ್ಲಿ CCTVಗಳನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ, ಜೊತೆಗೆ ಏನು ಸುರಕ್ಷತಾ ಕಾಯ್ದೆ ಇದೆ, ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದರೆ ಹಾಗಾಗಿ BBB ಕಾಲೇಜಿನ ವಿರುದ್ಧ ಮತ್ತು ಈ ನ್ಯಾಯಾಲಯ ಹತ್ಯೆಗೆ ನ್ಯಾಯವನ್ನು ಕೊಡಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಆರೋಪಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಅನ್ನುವಂಥ ಆಗ್ರಹದೊಂದಿಗೆ ಇವತ್ತು ಬೃಹತ್ ಪ್ರತಿಭಟನೆ ಕೂಡ ನಗರದಲ್ಲಿ ನಡೀತಾ ಇದೆ. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರಕಾಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.